ನಮಸ್ಕಾರ, ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಕಲಿ ದಾಖಲೆ ಸೃಷ್ಟಿಸಿ ಬಸ್ ಚಾಲನೆ ಮಾಡುತ್ತಿದ್ದ ಬಸ್ಸನ್ನು ಆರ್ ಟಿ ಓ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಈ ಬಸ್ಸು ರಾಜಸ್ಥಾನ ಮೂಲದ್ದು ಹಾಗೂ ಚಾಲಕರು ಕೂಡ ಅಲ್ಲಿಯವರೇ ಎಂದು ತಿಳಿದು ಬಂದಿದೆ. ಈ ಕುರಿತು ತನಿಖೆ ಮುಂದುವರೆದಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ರಾಷ್ಟೀಯ ಹೆದ್ದಾರಿ 4ರ ಗಡಿಭಾಗದ ಮಾರ್ಗದಿಂದ ಮಹಾರಾಷ್ಟ್ರಕ್ಕೆ ತೆರಳುತ್ತಿದ್ದ ಖಾಸಗಿ ಬಸ್ಗಳನ್ನ ತಪಾಸಣೆ ವೇಳೆ ಸಂಖ್ಯೆಯ ವಾಹನದ ದಾಖಲೆ ನೋಡಿದಾಗ ಅವು ನಕಲಿ ಎಂದು ತಿಳಿದು ಬಂದಿದೆ. ಆರ್ಟಿಒ ಅಧಿಕಾರಿ ಎಂ ಶಿವಪ್ರಸಾದ್ರಿಂದ ವಾಹನ ಹಾಗೂ ಆರೋಪಿ ಕಿಶನ್ ರಾಮ್ ಪುರಾಕರಾಮ್ ಎಂಬಾತನನ್ನ ಬಂಧಿಸಲಾಗಿದೆ. ಈತನನ್ನ ಗ್ರಾಮೀಣ ಪೊಲೀಸ್ ಠಾಣೆಗೆ ಒಪ್ಪಿಸಲಾಗಿದೆ. ಮತ್ತೊಬ್ಬ ಆರೋಪಿ ಪರಾರಿಯಾಗಿದ್ದು ಆತನ ಶೋಧ ಕಾರ್ಯ ಮುಂದುವರೆದಿದೆ. ಈ ಪ್ರಕರಣ ನಿಪ್ಪಾಣಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ.